ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎದ್ದಿದ್ದ ತಕ್ಷಣ ಇವತ್ತು ಬೇಗ ಎದ್ದಿರೋದ್ರಿಂದ ನಮಗೆ ಇಲ್ಲಿ ಸನ್ಸೆಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಿಟಕಿಲಿ ಹಾಗಾಗಿ ಕಿಟಕಿಲಿ ಸ್ವಲ್ಪ ಸನ್ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪಾಪು ಇಲ್ಲಿ ಇವಾಗ ತಾನೇ ಎದ್ದಿದ್ದಾಳೆ ಅವಳೂ ನಾವು ಎದ್ದು ಸ್ವಲ್ಪ ಮಾತಾಡ್ತಿದ್ದೀವಿ ಅಂದರೆ ಎದ್ದುಬಿಡ್ತಾಳೆ ಬೇಗ ಎದ್ದೇಳ್ತಾಳೆ ಊರಲ್ಲಿ ಬ್ಯಾಂಗ್ಳೂರಲ್ಲಿ ಒಂಥರ ಇಲ್ಲೇ ಒಂಥರ ನಮ್ದು ಆ್ಯಕ್ಚುಲಿ ಊರುಗಳಲ್ಲೆಲ್ಲ ಸುತ್ತೋದ್ರಿಂದ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಸೊ ಹಾಗಾಗಿ ನಾನು ನಿನ್ನೆ ಇದನ್ನು ವಾಯ್ಸ್ ಓವರ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಮಾಡ್ತಾಯಿದ್ದೀನಿ ಪಾಪ ನೋಡಿ ಇಲ್ಲಿ ಹಾಲು ಬೇಕು ಅಂದಲು ಹಾಲು ಕುಡಿತ ಇದ್ದಾಳೆ ಅಂದರೆ ರಸ್ಕ್ ತಿಂದಿದ್ದಾಳೆ ಫಸ್ಟು ಆ್ಯಕ್ಚುಲಿ ಬಿಸ್ಕೆಟ್ಸು ರಸ್ಕ್ ರೀತಿ ಅಭ್ಯಾಸವೇ ಇಲ್ಲ ಇಲ್ಲಿ ಲಹರಿ ಜೊತೆ ಸೇರಿಕೊಂಡು ಅಂದರೆ ನಮ್ಮಕ್ಕ ಲಹರಿಗೆ ಕೊಟ್ಟು ಅಭ್ಯಾಸ ಇರೋದ್ರಿಂದ ಇವಳಿಗೂ ಕೊಟ್ಟಿದ್ದಾಳೆ ತಿಂತಿದ್ದಾಳೆ ಸೊ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ ನಮ್ಮ ಅಕ್ಕ ಒಂದು ಸೈಡಲ್ಲಿ ಇದ್ದಕ್ಕೆ ಬೆಳೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಬೆಳಗ್ಗೆ ಮಾಡಿಬಿಟ್ಟು ಸ್ವಲ್ಪ ದೋಸೆನೋ ಅಥವಾ ಏನಾದರೂ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಅಂತ ಹೇಳ್ತಿದ್ದಾಳೆ ಇನ್ನೂ ನೋಡೋಣ ಸದ್ಯಕ್ಕೆ ಇವಾಗ ನೈಟ್ ನೈಟೆಲ್ಲನೂ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡಿದ್ದೀನಿ ನೈಟ್ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಅವರೆಕಾಳು ಕಾಳು ಇದ್ಲು ನೈಟೆಲ್ಲ ನೆಕ್ಸ್ಟ್ ಬೆಳಗ್ಗೆದಿದು ಇದು ಮದ್ ನೆನೆಸ್ಬಿಟ್ಟು ಇತ್ಕೋದು ಬೆಳಗ್ಗೆನೇ ಎಬ್ಸಿದಾಳೆ ಇತ್ಕೊಂಡ ಅಂತ ಇಲ್ಲಿ ಪಾಪು ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ ಗುಡ್ ಮಾರ್ನಿಂಗ್ ಮಾಡ್ತಿದ್ದಾಳೆ ನಮ್ಮ ಅಕ್ಕಂಗೆ ಹೇಳ್ತಿದ್ದೀನಿ ನೋಡು ಇಲ್ಲಿ ಹಾಯ್ ಮಾಡು ಅಂತ ಅವಳು ನಗ್ತಿದ್ದಾಳೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಡೈಲಿ ಇಟ್ಟರು ತಿಂತಾರೆ ಈ ಇದು ಬೆಳೆ ಮತ್ತು ನಾನು ಮೊನ್ನೆ ಮಾಡಿದ್ದ ವ್ಲಾಗಲ್ಲಿ ನಾ ಅಂದರೆ ಕೈಯಲ್ಲಿ ಕ್ಯೂಚಿಬಿಟ್ಟು ಮಾಡ್ತಾರಲ್ಲ ಅದು ಸಪ್ಪೆ ಹೆಸರು ಅದನ್ನು ಎರಡನ್ನೂ ಡೈಲಿ ಇಟ್ಟರು ತಿಂತಾರೆ ಹಾಗಾಗಿ ನಮ್ಮಕ್ಕ ಇಷ್ಟಪಟ್ಟು ಪಾಪ ನಾವು ಬಂದ್ವಲ್ಲ ನಾವು ಹೋಗಿದ್ದೀವಲ್ಲ ಅಂತ ಊರಿಗೆ ಬಂದಿದ್ದಾರೆ ಅಂತ ಮಾಡ್ತಿದ್ದಾಳೆ ಸೊ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾಳೆ ನಮ್ಮ ಮನೆಯಲ್ಲಿ ಡೈಲಿ ಇಟ್ಟರು ತಿಂತಾರೆ ಅಂತ ಗೊತ್ತಲ್ವ ಹಾಗಾಗಿ ಬೇಗ ಬೇಗ ಮಾಡ್ತಿದ್ದಾಳೆ ಸೊ ಇಲ್ಲಿ ನೋಡಿ ತೆಂಗಿನಕಾಯಿ ತುರ್ಕೋತಿದ್ದಾಳೆ ಇಲ್ಲಿ ಪಾಪು ಫುಲ್ಲು ತೆಂಗಿನಕಾಯಿ ತೆಂಗಿನಕಾಯಿ ಅಂದ್ಕೊಂಡೇ ಇರ್ತಾಳೆ ಬ್ಯಾಂಗ್ಳೂರಲ್ಲೇ ಅವ್ಳಿಗೆ ಗೊತ್ತಿಲ್ಲದೆ ನಾನು ಎತ್ತಿಟ್ಕೊಂಡು ಮಾಡ್ತೀನಿ ಇಲ್ಲಿ ಪಾಪ ಎಲ್ಲನೂ ಕೆಳಗಡೆ ಮಾಡಬೇಕಲ್ವ ಅಂದರೆ ಒಲೆಯಲ್ಲೇ ಅಲ್ವಾ ಜಾಸ್ತಿ ಅಡುಗೆ ಮಾಡೋದು ನಮ್ಮಕ್ಕ ಗ್ಯಾಸಲ್ಲಿ ತುಂಬ ಮಾಡೋಲ್ಲ ಹಾಗಾಗಿ ಇಲ್ಲಿ ಕೆಳಗಡೆ ಇಟ್ಟಿರ್ತಾಳೆ ಎಲ್ಲದನ್ನು ಬೇಕು ಬೇಕು ಅಂತ ತೆಂಗಿನಕಾಯಿ ಪೂರ್ತಿ ತಗೊಂಡಿದ್ದಾಳೆ ಚಿಪ್ಪು ಪೂರ್ತಿ ತಿಂತಿದ್ದಾಳೆ ಫುಲ್ಲು ಅಂದರೆ ಇಲ್ಲಿ ಥರ ಕುರ್ಕ್ತಾಳೆ ಅಂತ ಸೊ ನೋಡಿ ಇಲ್ಲಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಮತ್ತು ತೆಂಗಿನಕಾಯಿ ಫಸ್ಟೇ ಹಾಕ್ಕೊಂಡಿದ್ಲು ಬಟ್ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಧನಿಯಾ ಪೌಡರು ಅಂದರೆ ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರು ಇವುಗಳೆಲ್ಲನೂ ಸೇರಿಸ್ಕೊಂಡು ಈ ರೀತಿ ರುಬ್ತಿದ್ದಾಳೆ ರುಬ್ಬಿಬಿಟ್ಟು ಒಗ್ಗರಣೆ ಮಾಡೋದು ಇವಾಗ ಒಗ್ಗರಣೆ ಮಾಡ್ತಾಳೆ ನೋಡಿ ಅಂದರೆ ಒಲೆ ಅಲ್ವಾ ಎಲ್ಲದನ್ನು ಬೇಗ 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 ಬೇಯಬೇಕಲ್ವಾ ಅಂತ ಪೂರ್ತಿ ಮಸಾಲೆಯನ್ನು ಫಸ್ಟ್ ಹಸಿ ವಾಸನೆ ಹೋಗೋ ತನಕ ಕುದಿ ಬಂದಮೇಲೆ ಅಂದರೆ ಕಾಳನ್ನ ಆ್ಯಡ್ ಮಾಡ್ಕೋತಾಳೆ ಬಟ್ ನಾನು ಮೊದಲನೇ ಕಾಳನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ತೀನಿ ಕುಕ್ಕರಲ್ಲಿ ಮಾಡ್ತೀವಲ್ವ ಹಾಗಾಗಿ ನಾನು ಆ್ಯಕ್ಚುಲಿ ಆಗಾಗ ಸ್ವಲ್ಪ ಎಳೆಕಾಳು ಅಂದರೆ ಬೇಗ ಬೇಯುತ್ತೆ ಅನ್ನೋ ಕಾಳುಗಳನ್ನು ಹೀಗೆ ಬೇಯಿಸ್ತೀನಿ ಅಂದರೆ ಡೈರೆಕ್ಟ್ ಪಾತ್ರೆಯಲ್ಲಿ ಬೇಯಿಸ್ತೀನಿ ಬಟ್ ಪರವಾಗಿಲ್ಲ ಇದು ನಮ್ಮ ಅಕ್ಕ ಬೇಯಿಸೋದು ಫಸ್ಟು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಬೇಯಿಸ್ತಿದ್ದಾಳೆ ಬೇಗ ಬೇಯುತ್ತೆ ಇದು ಬೆಳೆ ಕಾಳುಗಳು ಬೇಗ ಬೇಯುತ್ತೆ ಬೆಳೆ ಹಾಗಾಗಿ ಈ ರೀತಿ ಮಾಡ್ತಿದ್ದಾಳೆ ಪಾಪು ಒಂದು ಸೈಡು ತೆಂಗಿನಕಾಯಿ ಅಂತ ತಿಂತಿದ್ದಾಳೆ ಸದ್ಯಕ್ಕೆ ಲಹರಿ ಇಲ್ಲ ಇದ್ದರೆ ಮಾತ್ರ ಈಗ ಅಪ್ಪ ತುಂಬ ತೀಟೆ ಕಿತ್ತ ಅಂದರೆ ತುಂಬ ಒಡೆದಾಡ್ತಾರೆ ಕಿತ್ತಾಡ್ಕೊಂಡು ಬೀಳೋದು ಹೇಳೋದು ಒಳೋದು ಎಂಬ ಅವರನ್ನು ನಾವು ಸುಧಾರಿಸ್ಬೇಕು ಅಂದರೆ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಅವ್ರನ್ನ ಹಾಗಾಗಿ ಅವಳೊಬ್ಬಳೇ ಇರೋದ್ರಿಂದ ಆಟ ಆಡ್ಕೊಂಡು ತಿಂದ್ಕೊಂಡು ಇರ್ತಾಳೆ ಅವಳಿಗೆ ಬೇಕಾಗಿತ್ತು ತಗೋತಾಳೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಅಕ್ಕ ಇದಕ್ಕೆ ಬೇಳೆ ಸಾಂಬಾರು ರೆಡಿ ಆಗ್ತಿದೆ ಇವಾಗ ಬೇಳೆ ತೊಳ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಿದ್ದಾಳೆ ಇವಾಗ ಸಾಂಬಾರಿಗೆ ಸ್ವಲ್ಪ ಒಂದು ಕುದಿ ಬರೋ ತನಕ ಬೇಳೆ ಆ್ಯಡ್ ಮಾಡೋದಿಲ್ಲ ಸೊ ನೋಡಿ ಇಲ್ಲಿ ಉಪ್ಪು ಆ್ಯಡ್ ಮಾಡ್ತಿದ್ದಾಳೆ ಫಸ್ಟೇ ಅಂದರೆ ಮಸಾಲೆ ಸ್ವಲ್ಪ ಸಪ್ಪೆ ಸೊಪ್ಪೆ ಆಗಬಾರ್ದು ಕಾಳುಗಳು ಸಪ್ಪೆ ಆಗಬಾರ್ದು ಅಂತ ಉಪ್ಪು ಆ್ಯಡ್ ಮಾಡ್ತಿದ್ದಾಳೆ ಸೊ ಇವಾಗ ಉಪ್ಪು ಆಯಿತು ಇವಾಗ ಬೇಳೆ ತೊಳ್ಕೊತಾಳೆ ಅಂದರೆ ನೋಡಿ ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತಾಳೆ ಯಾಕಂದರೆ ನೆಲದ ಮೇಲೆ ನಾವು ಸ್ವಲ್ಪ ಇಸ್ಕ್ ಅಂದರೆ ಇದಕ್ಕೆ ಬೆಳೆ ನಾವು ಅಂದರೆ ಇಸ್ಕ್ಬಿಟ್ವಲ್ವ ಹಾಗಾಗಿ ನೆಲದ ಮೇಲೆ ಫುಲ್ಲು ಸ್ವಲ್ಪ ಧೂಳು ಗಲೀಜಿರುತ್ತಲ್ವ ಹಾಗಾಗಿ ಸ್ವಲ್ಪ ವಾಶ್ ಮಾಡಬೇಕು ಇಲ್ಲಾಂದರೆ ಹಾಗೆ ಹಾಕಿದ್ರೆ ಒಂಥರ ನಮಗೆ ಹಿಂಸೆ ಆಗುತ್ತೆ ಅಲ್ವಾ ಸೊ ಹೊರಗಡೆ ತೊಗೊಂಬರೋದು ತಿನ್ನೋದು ಹೇಗಿರುತ್ತೋ ಗೊತ್ತಿರಲ್ಲ ಬಟ್ ನಾವು ಮಾಡೋದನ್ನ ನಾವು ನೋಡಿರ್ತೀವಲ್ವ ಹಾಗಾಗಿ ಚೆನ್ನಾಗಿ ಮಾಡ್ಕೊಂಡು ತಿನ್ನಬೇಕು ನಾವು ಏನೇ ಮಾಡ್ಕೊಂಡು ತಿಂದರೂ ನೀಟಿರಬೇಕು ಒಂದೇ ಐಟಮ್ ಆಗಲಿ ಎರಡೇ ಆಗಲಿ ಸ್ವಲ್ಪ ಆಗಿರಬೇಕು ತಿನ್ನಲಿಕ್ಕೆ ಸೊ ಹಾಗಾಗಿ ಇವಾಗ ಬೇಳೆನ ತೊಳ್ಕೊಂಡಿದ್ದಾಳೆ ಎಲ್ಲ ಇದ್ದಾಳೆ ನೋಡಿ ಮಿಕ್ಸಿ ಜಾರಲ್ಲೇ ತೊಗೊಂಡು ಹಾಕ್ತಿದ್ದಾಳೆ ಸೊ ನೋಡಿ ಬೇಳೆ ಕಾಳುಗಳನ್ನು ಫುಲ್ಲು ತೆಗಿತಿದ್ದಾಳೆ ಅಂದರೆ ಎಲ್ಲ ಅದನ್ನು ಕ್ಲೀನ್ ಮಾಡಿದ್ದಾಳೆ ಅಂದರೆ ಕೆಲವೊಂದು ಹುಳ ಆಗಿರುತ್ತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ತೊಳಿತಾ ಇರೋದು ಯಾಕೆಂದರೆ ಕೆಲವೊಂದು ಹುಳ ಅದು ಕಾಳು ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ ಅದು ಆಮೇಲೆ ತಿನ್ನೋ ಟೈಮಲ್ಲಿ ಸಿಗುತ್ತೆ ತುಂಬ ಹಿಂಸೆ ಆಗುತ್ತೆ ಕೆಲವ್ರ ಮನೇಲಿ ನಾನು ನೋಡಿದ್ದೀನಿ ಸೊ ನೋಡಿ ಇಲ್ಲಿ ಇವಾಗ ದೋಸೆಗೆ ಅಕ್ಕ ಮಿಕ್ಸ್ ಮಾಡಿಟ್ಟಿದ್ಲು ಸಾಂಬಾರು ನಮ್ಮಕ್ಕಂದು ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ ಸೊ ನೋಡಿ ಇವಾಗ ನನ್ನ ಡ್ಯೂಟಿ ದೋಸೆದು ಇವಾಗ ದೋಸೆ ಪೂರ್ತಿ ಪೂರ್ತಿ ಇವಾಗ ರೆಡಿ ಆಗಿದೆ ಇವಾಗ ಒಂದೊಂದೇ ಒಂದೊಂದೇ ಮಾಡ್ತಾಯಿದ್ದೀನಿ ನೀರು ದೋಸೆ ಟೈಪಿದು ಆ್ಯಕ್ಚುಲಿ ರುಬ್ಬಿರೋ ದೋಸೆ ಅಲ್ಲ ನೀರು ದೋಸೆ ಹಿಟ್ಟನ್ನು ಅಂದರೆ ಒಣಗಿ ಒಣ ಹಿಟ್ಟಿರುತ್ತಲ್ವ ಅಂದರೆ ನಾರ್ಮಲ್ ಅಕ್ಕಿಯನ್ನು ಬೀಸ್ಕೊಂಬಂದಿರೋ ಬಂದಿರೋ ಹಿಟ್ಟಲ್ಲಿ ನಾವು ನಾರ್ಮಲಾಗಿ ಮಾಮೂಲಿ ನೀರಲ್ಲಿ ಸ್ವಲ್ಪ ಮೀಡಿಯಮ್ಮಾಗಿ ಕಲಿಸ್ಕೊಂಡು ಈ ರೀತಿ ದೋಸೆ ಹಾಕೋದು ನೋಡಿ ಇಷ್ಟೇ ಇದು ನೀರು ದೋಸೆ ತವ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಸ್ವಲ್ಪ ತೆಳ್ಳು ಮಾಡಬೇಕು ಸೇಮ್ ನೀರು ದೋಸೆ ಥರ ಇರುತ್ತೆ ಸಖತ್ತಾಗಿರುತ್ತೆ ಸೊ ನೋಡಿ ಇಲ್ಲಿ ನಂದಾಯಿತು ಫ್ರೆಂಡ್ಸ್ ನೋಡಿ ಪಾಪು ಫುಲ್ಲು ದೋಸೆ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾಳೆ ಅವಳು ತುಂಬ ಇಷ್ಟ ಆ್ಯಕ್ಚುಲಿ ಈ ರೀತಿ ಎಲ್ಲ ಕೂತ್ಕೊಂಡು ಚಪಾತಿ ದೋಸೆ ನೋಡಿ ಸೂಪರ್ ಅಂತಿದ್ದಾಳೆ ಹೇಗಿದೆ ದೋಸೆ ಅಂದರೆ ಸೂಪರ್ ಸುಪಾರ್ ಅಂತೆ ಅವಳು ಕೆಲವೊಂದನ್ನು ಇಷ್ಟಪಟ್ಟರೆ ತಿನ್ಕೊಂಡ್ಬಿಡ್ತಾಳೆ ಸೊ ನೋಡಿ ತಿನ್ನು ಅಂದರೆ ಒಳಗೂವರೆಗೂ ಓಡಾಡೋದು ಇವಾಗ ಸ್ನಾನ ಮಾಡಿ ರೆಡಿಯಾದ್ಲು ಪಾಪು ಇವಾಗ ನಾವು ಹೊಲ್ದ ಹತ್ರಕ್ಕೆ ಹೋಗ್ತಾ ಇದ್ದೀವಿ ನಮ್ಮಕ್ಕ ಅಂದರೆ ನಮಗೆ ಗೊತ್ತಿರೋ ಹೊಲದಲ್ಲಿ ರಾಗಿ ಅಂದರೆ ನಾವು ಲಾಸ್ಟ್ ಟೈಮು ಒಂದು ವೀಡಿಯೋದಲ್ಲಿ ನಾನು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡಿದ್ದೆ ರಾಗಿ ಹೊಲ ಅಂದರೆ ಪೈರನ್ನು ನಾಟಿ ಮಾಡಿದ್ದಾರೆ ಅಂತ ಅದರಲ್ಲಿ ಇವು ಕಳೆ ತೆಗಿತಿದ್ದಾರೆ ಹಾಗಾಗಿ ನಾವಲ್ಲಿ ಹೋಗ್ತಾ ಇದ್ದೀವಿ ಪಾಪ ನೋಡಿ ಚಪ್ಪಲಿ ಹಾಕೋ ನನಗೂ ಹಾಕು ನೀನು ಹಾಕೋ ಅಂತಿದ್ದಾಳೆ ಇವಾಗ ನೋಡಿ ಅವಳಿಗೆ ಬಿಸಿಲಂತೆ ತುಂಬ ಹಾಗಾಗಿ ನಾನು ಟವಲನ್ನು ಈ ರೀತಿ ಕವರ್ ಮಾಡಿದ್ದೀನಿ ಹೋಗ್ತಾ ಇದ್ದೀವಿ ಇವಾಗ ಬೇಗ ಬೇಗ ಹೋಗೋಣ ಹೋಗು ಅಂದರೆ ಮುಂದೆ ಹೋಗ್ತಾನೆ ಇಲ್ಲ ತುಂಬ ಹಿಂಸೆಕ್ ಮಾಡ್ತಾಳೆ ಇವಳು ಇಷ್ಟಪಡೋದು ಇವಳು ಮೊದಲೇ ಹೋಗೋಣ ಹೋಗೋಣ ಅಂತ ಹೋಗೋಣ ಅಂದರೆ ರೆಡಿ ಆಗೋದಿಲ್ಲ ಈ ರೀತಿ ನೋಡಿ ಸ್ಟಕ್ ಸುಮ್ಮನೆ ನಿಂತ್ಕೋತಾಳೆ ಒಂದು ಕೋಳಿ ಬರಲಿ ನೋಡ್ತಾಳೆ ಬೋಬು ಬರಲಿ ನೋಡ್ತಾಳೆ ನಿಂತ್ಕೋತಾಳೆ ನೋಡಿ ಅದರಲ್ಲೂ ಆಟ ಉಜ್ಜು ಒಜ್ಜು ಅಂತ ಸೊ ನೋಡಿ ಇವಾಗ ಹೊರಟ್ವಿ ಪಾಪನು ಹೇಗೋ ಟ್ರೈ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ಹಿಂಸೆ ಕೊಡಬೇಡ ಅಂತ ನಾನೇ ಹೇಳ್ಕೊಂಡು ಕರ್ ರೋಡ್ ಒಂದು ಕಡೆ ಆದರೆ ಇವಳು ಹೋಗೋದೇ ಒಂದು ಕಡೆ ಇವಳು ರೂಟ್ ಐಡಿ ಫ್ರೆಂಡ್ ನೋಡಿ ಬೀಳ್ತಿ ಈ ಕಡೆ ಬಾ ಅಂದರೆ ಬರ್ತಿಲ್ಲ ಹಿಂಸೆ ಕೊಡ್ತಾಳೆ ಸೊ ಫೈನಲಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಅಕ್ಕ ಫುಲ್ಲು ಕಳೆ ತೆಗೆದ್ರಲ್ಲಿ ಬಿಸಿ ನಾವು ನೆರಳಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಮಾತಾಡ್ತಾ ಇದ್ದಾಳೆ ಪಾಪು ಏನಂತ ಮಾತಾಡ್ತಿದ್ದಾಳೆ ಪಾಪು ಹಾಯ್ ಏನು ಮಾಡ್ತಿದ್ದೀರಾ ಏನು ಅದು ಕಳೆ ತೆಗಿತಿದ್ದೀರಾ ಅಂತಾಳೆ ನೋಡಿ ಫುಲ್ಲು ರಾಗಿ ಹೊಲ ಇವಾಗ ಅಂದರೆ ಸ್ಟಾರ್ಟ್ ಆಗ್ತಾ ಇದೆ ಉಡ್ಕೊಳ್ಳೋಕ್ಕೆ ಮತ್ತೆ ನೋಡಿ ಇಲ್ಲಿ ಕಲ್ಲು ತೊಗೊಂಡು ಕಲ್ಲು ಕಲ್ಲು ಮಣ್ಣು ಅಂದ್ಕೊಂಡು ಕೂತಿದ್ದಾಳೆ ನಾನು ಅವಳನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ತುಂಬ ಇಷ್ಟ ನನಗೆ ಅವಳು ಏನೇನೆಲ್ಲ ಮಾತಾಡ್ತಾಳೆ ಅಂತ ಸೊ ನಾವು ಇಬ್ಬರು ಹೊಲದಲ್ಲಿ ಸುಮ್ಮನೆ ಕೂತಿದ್ದೀವಿ ಆಟ ಆಡ್ತಿದ್ದೀವಿ ಮಾತಾಡ್ತಾ ಇದ್ದೀವಿ ರೀಲ್ಸ್ ಮಾಡ್ತಾಯಿದ್ವಿ ಒಂಥರ ಖುಷಿ ಖುಷಿ ಚೆನ್ನಾಗಿತ್ತು ಮಾತ್ರ ಎಂಜಾಯ್ ಮಾಡ್ತಾ ಇದ್ವಿ ಹೊಲದಲ್ಲಿ ಏನು ಹಿಂಸೆ ಅನ್ನಿಸಲ್ಲ ಬಿಸಿಲು ಮಾತ್ರ ಜಾಸ್ತಿ ಇದೆ ಅಷ್ಟೆ ಮಿಕ್ಕಿದ್ದೆಲ್ಲ ಸೂಪರ್ ಯಾವುದೇ ತೊಂದರೆ ಇಲ್ಲ ಚೆನ್ನಾಗಿತ್ತು ಮಾತ್ರ ಸೊ ಇವಾಗ ನೋಡಿ ಇಲ್ಲಿ ಗಿಡಗಳಲ್ಲಿ ಅಂದರೆ ಅಡಿಕೆ ತೋಟದಲ್ಲಿ ಮಧ್ಯದಲ್ಲಿ ಹಿಂಗೆ ಈಗ ಕೂತಿದ್ದೀವಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಸೂಪರಾಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅಣ್ಣ ಅವರಣ್ಣ ಅಣ್ಣ ಅಣ್ಣ ಚಿಕ್ಕಣ್ಣ ಅವನ ಜೊತೆ ಫುಲ್ಲು ಆಟ ಅವನನ್ನು ಬಿಟ್ಟು ಬೇರೆ ಯಾರ ಹತ್ರ ಹೋಗ್ತಾ ಇರಲಿಲ್ಲ ಇವಳು ನಮಗೆ ಒಂಥರ ಖುಷಿ ಅಕ್ಕ ದೊಡ್ಡಮ್ಮ ಯಾರು ಕರೆದ್ರೂ ಹೋಗ್ತಿರ್ಲಿಲ್ಲ ನೋಡಿ ಅಣ್ಣ ಅಂದರೆ ಫುಲ್ಲು ಖುಷಿ ಅವನನ್ನು ಮರ್ತಿ ಗೌಡ್ ಗೌಡ್ ಅಂದ್ಕೊಂಡು ಫುಲ್ ಆಟ ಆಡಿಸ್ಕೊಂಡು ಇಲ್ಲಿ ಸಿಬೆಕಾಯಿ ಕೀಳೋಕ್ಕೆ ಹೋಗ್ತಿದ್ದಾರೆ ನೋಡಿ ಸಿಬೆಕಾಯಿ ಬೇಕು ಅಂತಿದ್ದಾಳೆ ಅವಳು ತಿಂತಿದ್ದಾಳೆ ಆದರೂ ಇನ್ನೂ ಬೇಕು ಅಂತ ಕಿತ್ಕೋತಾ ಇದ್ದಾರೆ ಇಬ್ಬರು ಮೂವರು ಕೇಳ್ತಾ ಇದ್ದಾರೆ ಸದ್ಯಕ್ಕೆ ಸೊ ನಾನು ಹೀಗೆ ನೇಚರ್ನ ಹಾಕಿ ಕ್ಯಾಪ್ಚರ್ ಮಾಡಿಬಿಡ್ತೀನಿ ಏನು ಮಾಡ್ತಾರೆ ಅಂತ ನಿಮಗೆ ಈಗ ನಾರ್ಮಲಾಗಿ ತೋರಿಸ್ತೀವಲ್ಲ ಹಾಗಾಗಿ ಫ್ರೆಂಡ್ಸ್ ನೋಡಿ ಸಿಬೆಕಾಯಿ ತೊಗೊಂಡ್ರು ಎಲ್ಲರೂ ಜೋಬಲ್ಲಿ ಇಟ್ಕೊಂಡು ಹೋಗ್ತಿದ್ದಾರೆ ನೋಡಿ ಇವಾಗ ಊರಲ್ಲಿ ಇನ್ನೂ ಒಂದು ಮನೆ ಇದೆ ನಮ್ಮದು ಹಳೆ ಮನೆ ಅಲ್ಲಿ ಇವರು ನಮ್ಮ ಎರಡನೇವರ ನಮ್ಮ ಮಾವ ಇರ್ತಾರೆ ಎರಡನೇವರು ಅಂದರೆ ಅವರು ಊರಲ್ಲಿರ್ತಾರೆ ಇವರು ಹೊಲ್ದತ್ರ ಇರ್ತಾರೆ ಹಾಗಾಗಿ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಊರಲ್ಲಿ ಊರ ಹತ್ರ ಇದ್ದೀವಿ ಸೈಕಲಲ್ಲಿ ಅವ್ರು ಮೂವರು ಹೋಗ್ತಿದ್ದಾರೆ ಅಕ್ಕ ಅಣ್ಣ ಪಾಪು ಬಿಜ್ಜಿಮ್ಮ ಇಬ್ಬರು ಹೋಗ್ತಿದ್ದಾರೆ ಅಂದರೆ ಮೂವರು ಅವರಿಬ್ಬರು ಕೂತಿದ್ದು ಇವಳು ಬೀಳ್ತಾಳೆ ಅಂತ ಕೂತಿದ್ಲು ಸಪೋರ್ಟಿಗೆ ಸೊ ನೋಡಿ ನಾನು ಭಯ ಆಗ್ತಿದೆ ಅಂದ್ಲು ಹಾಗಾಗಿ ಕೆಳಗೆ ಇಳಿಸಿದ ನೀವು ತುಳಿಯೋಕ್ಕಾಗಲ್ಲ ಅಂತ ಇವಾಗ ನಡ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ದೀವಿ ಒಂಥರ ಖುಷಿ ಚೆನ್ನಾಗಿದೆ ನನಗೆ ಈ ರೀತಿ ರೋಡಲ್ಲಿ ಓಡಾಡೋದು ಎಲ್ಲ ನನಗೆ ತುಂಬ ಒಂಥರ ಡಿಫ್ರೆ ಅಂದರೆ ತುಂಬ ದಿವಸ ಆಗಿರೋದ್ರಿಂದ ಒಂಥರ ಖುಷಿ ನನಗೆ ಮತ್ತು ರೋಡಲ್ಲಿ ಕಾಣೋ ಅಂಬಗಳನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಳೆ ಪಾಪು ಅದೆಲ್ಲ ಖುಷಿ ಹಾಗೆ ಮಧ್ಯದಲ್ಲಿ ಈ ರೀತಿ ಗಿಡಗಳು ಮರಗಳು ಕ್ಯಾಪ್ಚರ್ ಮಾಡೋದು ಖುಷಿ ಸೊ ನಮ್ಮ ಈ ಪುಟ್ಟ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನೋಡಿ ಫೈನಲಿ ಬಂದ್ವಿ ಊರಲ್ಲಿರೋ ಮನೆ ಹತ್ರ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಏನು ತುಂಬ ವರ್ಷಗಳಾಗಿಲ್ಲ ಇದು ಮೇ ಬಿ ಮೂವತ್ತು ಮೂವತ್ತೊಂದು ಮೂವತ್ತೆರಡು ವರ್ಷ ಆಗಿರ್ಬೋದು ಅಷ್ಟೆ ಈ ಮನೆ ಕಟ್ಬಿಟ್ಟು ಚೆನ್ನಾಗಿದೆ ಏನಾಗಿಲ್ಲ ಬಟ್ ಈ ರೀತಿ ಒಂಥರ ಓಲ್ಡ್ ಅನಿಸುತ್ತೆ ಚೆನ್ನಾಗಿದೆ ಒಟ್ಟಿನಲ್ಲಿ ಇಲ್ಲಿ ನೋಡಿ ನಮ್ಮ ಅಕ್ಕ ಎರಡನೇ ಅವರು ಫುಲ್ಲು ಬಿರಿಯಾನಿ ಮಾಡಿದರು ಇವನು ಸ್ಕೂಲಿಗೆ ಹೋಗ್ತಾನೆ ನೆಕ್ಸ್ಟ್ ಡೇ ಬೆಳಗ್ಗೆ ಇರೋದಿಲ್ಲ ಸ್ಕೂಲಿಗೆ ಹೋಗ್ತಾನೆ ಹಾಸ್ಟೆಲಲ್ಲಲ್ವ ಇರೋದು ಅಂತ ಬಿರಿಯಾನಿ ಮಾಡಿದ್ದಾರೆ ಇವರೆಲ್ಲ ಫುಲ್ಲು ಮಿಕ್ಸ್ ಮಾಡೋದಕ್ಕೆ ಕಷ್ಟಪಡ್ತಿದ್ದಾರೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅಂತ ಹೋಗಿದ್ದೀನಿ ಜಸ್ಟ್ ಸುಮ್ಮನೆ ಕ್ಯಾಪ್ಚರ್ ಮಾಡಿದೆ ಸೊ ನೋಡಿ ಎಲ್ಲರೂ ತಿಂದ್ಕೊಂಡ್ರು ಬಿರಿಯಾನಿ ಪಾಪ ಸ್ವಲ್ಪ ಮೊಸರು ಬಜ್ಜಿ ಜೊತೆ ತಿಂದ್ಕೊಂಡ್ಲು ಇವಾಗ ಮನೆ ಹತ್ರ ಇದ್ದೀವಿ ಇವಲ್ದ ಹತ್ರ ಸೊ ನೋಡಿ ನಮ್ಮ ಮಾವ ಬಂದರು ದೊಡ್ಡವರು ಅವ್ರು ಕರ್ಕೊಂಡ್ಬಂದರು ಇವಾಗ ಮನೆ ಹತ್ರ ಬಂದಿದ್ದೀವಿ ಮನೆ ಹತ್ರ ಬಂದು ನೋಡಿದ್ರೆ ಇದು ಬೆಳೆ ಸಾಂಬಾರು ಇತ್ತಲ್ವ ಬೆಳಗ್ಗೆದು ಅದಕ್ಕೆ ಚಪಾತಿ ಮಾಡ್ತಿದ್ದಾಳೆ ನಮಕ್ಕ. ಇಲ್ಲಿ ಚಪಾತಿ ಎಲ್ಲ ಹೊತ್ಬಿಟ್ಟು ಸುಡ್ತಿದ್ದಾಳೆ ಆಲ್ರೆಡಿ ನಾನು